ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಜಿಲ್ಲಾ ಸುದ್ದಿಗೆ ಸ್ವಾಗತ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ಡೆಂಗ್ಯೂ ವಿರೋಧಿ ಮಾಸಾಚರಣೆ 2018, ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ನಿಯಂತ್ರಣ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ಕಾರ್ಯಾಗಾರವು ನಗರದ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ಭವಾನಿ ಶಂಕರ್ ಮಾತನಾಡಿದರು. ಮಂಡ್ಯ ಜಿಲ್ಲೆಯಲ್ಲಿ ಗೊತ್ತಿರುವಂತೆ ಒಟ್ಟು ಜನಸಂಖ್ಯೆ 18,23,044 ಅದರಲ್ಲಿ ಒಟ್ಟು 115 ಪಿಎಸ್ಸಿಗಳು ಇತ್ತೀಚೆಗೆ ಬೇರೆ ಪಿಎಸ್ಸಿ ಎರಡನ್ನ ಹೊರತುಪಡಿಸಿ 113 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನಮಗೆ ಈ ಎಲ್ಲ ಸಾಂಕ್ರಾಮಿಕ ಎಂಟ್ರೋ ಕಾರಣಿಸಿದರೆ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಾರ್ಯಕ್ರಮದ ವರದಿಯನ್ನು ನೀಡ್ತಕ್ಕಂಥ 113 ಪಿಎಸ್ಸಿ, 10 ಸಮುದಾಯ ಆರೋಗ್ಯ ಕೇಂದ್ರಗಳು, 6 ಸಾರ್ವಜನಿಕ ಆಸ್ಪತ್ರೆ ತಾಲೂಕು ಮಟ್ಟದ್ದು, 2 ವೈದ್ಯಕೀಯ ಕಾಲೇಜು, 1 ಸರ್ಕಾರಿ ವೈದ್ಯಕೀಯ ಕಾಲೇಜು ಮಂಡ್ಯ, ಹಾಗೂ ಆದಿಚುಂಚನಗಿರಿ ವೈದ್ಯಕೀಯ ಕಾಲೇಜು ಬೇಲೂರು. ಇದರಲ್ಲಿ ಒಟ್ಟು 419 ಉಪಕೇಂದ್ರಗಳಿದ್ದಾವೆ ಮಂಡ್ಯ ಜಿಲ್ಲೆಯಲ್ಲಿ. ಒಟ್ಟು 1,992 ಗ್ರಾಮಗಳು, ಅದರಲ್ಲಿ 1,324 ಆಶಾ ಕಾರ್ಯಕರ್ತರು ಕಾರ್ಯನಿರ್ವಹಿಸ್ತಾ ಇದ್ದಾರೆ, 132 ಗ್ರಾಮ ಪಂಚಾಯಿತಿ, 7 ಸ್ಥಳೀಯ ಸಂಸ್ಥೆಗಳು, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, 2,826 ಅಂಗನವಾಡಿ ಹಾಗೂ ಪ್ರಾಥಮಿಕ ಶಾಲೆಗಳು 1,804, 345 ಪ್ರೌಢಶಾಲೆ ಇಷ್ಟು ಇದೆ. ಸೊ ಇದನ್ನು ನಾವು ಏನು ಕೇಳ್ತಾ ಇದ್ದೀವಿ ಅಂತಂದರೆ, ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಉಪಕೇಂದ್ರ ಮಟ್ಟದಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಾವು ಯಾವುದೇ ಸಾಂಕ್ರಾಮಿಕ ರೋಗಗಳಿಗೆ ನಿಯಂತ್ರಣ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಕ್ಷಿಪ್ರ ಕಾರ್ಯಾಚರಣೆ ತಂಡಗಳನ್ನು ರಚಿಸಿದ್ದೀರಿ. ಇದೇ ವೇಳೆ ಡೆಂಗ್ಯೂ ರೋಗದ ಬಗ್ಗೆ ವಿವರಣೆ ನೀಡಲಾಯಿತು. ಬಿಪಿನೂ ಕಡಿಮೆ ಆಗ್ತದೆ, ಪಲ್ಸ್ ರೇಟ್ ಜಾಸ್ತಿ ಆಗ್ತದೆ, ಗೋ ಫಾರ್ ಶಾರ್ಟ್. ನಾವು ಆ ವ್ಯಕ್ತಿಗೆ ಆ ಸಂದರ್ಭದಲ್ಲಿ ಸೂಕ್ತ ಚಿಕಿತ್ಸೆ ಕೊಡಲಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಆ ಡೆಂಗ್ಯೂ ರಕ್ತಸ್ರಾವ ಜ್ವರ ಇರತಕ್ಕಂಥ ವ್ಯಕ್ತಿಗೆ ಅತಿಯಾದ ಹೊಟ್ಟೆ ನೋವು, ತಲೆನೋವು ಮತ್ತೆ ಶ್ರೀರಂಗಪಟ್ಟಣದಲ್ಲಿ ತಾಲೂಕು ಮಟ್ಟದ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಸಮ್ಮೇಳನವನ್ನು ಪ್ರೊಫೆಸರ್ ಎಂ ಕರೀಮುದ್ದೀನ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಮ್ಮೇಳನಾಧ್ಯಕ್ಷ ಸುಜಯ್ ಕುಮಾರ್ ಹಾಗೂ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಸನ್ಮಾನಿಸಲಾಯಿತು. ದಿನಾಂಕ 3/8/2018 ನಗರಕ್ಕೆ ಆಗಮಿಸುತ್ತಿರುವ ಸಣ್ಣ ನೀರಾವರಿ ಸಚಿವರಾದ ಸಿಎಸ್ ಪುಟ್ಟರಾಜು ಅವರಿಗೆ ಪಕ್ಷದ ವತಿಯಿಂದ ಎಲ್ಲಾ ಪದಾಧಿಕಾರಿಗಳು ಸೇರಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿರುವುದಾಗಿ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಡಿ ರಮೇಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಾನ್ಯ ಸಣ್ಣ ನೀರಾವರಿ ಸಚಿವರಾದ ಸಿಎಸ್ ಪುಟ್ಟರಾಜು ಅವರನ್ನ ಸರ್ಕಾರ ನೇಮಕ ಮಾಡಿರುವ ಹಿನ್ನೆಲೆಯಲ್ಲಿ ಅವರು ಶುಕ್ರವಾರ ಮಂಡ್ಯಕ್ಕೆ ಆಗಮಿಸ್ತಾ ಇರ್ತಾ ಇದ್ದಾರೆ. ಆಗ ಅವರನ್ನ ನಮ್ಮ ಪಕ್ಷದ ವತಿಯಿಂದ, ಜಿಲ್ಲಾ ಘಟಕದ ವತಿಯಿಂದ, ಎಲ್ಲಾ ತಾಲೂಕುಗಳು ಸೇರಿದ ಹಾಗೆ, ಎಲ್ಲಾ ವಿಭಾಗಗಳು ಸೇರಿದ ಹಾಗೆ, ಮಂಡ್ಯದ ಬಾರ್ಡಿಂದ, ಚಿತ್ರಹಳ್ಳಿ ನಮ್ಮ ನಿಡಗಟ್ಟ ಬಾರ್ಡರ್ ಇದೆ, ಅಲ್ಲಿಂದ ದ್ವಿಚಕ್ರ ವಾಹನಗಳ ಮೂಲಕ ಅವರನ್ನ ಮಂಡ್ಯ ಕೇಂದ್ರಕ್ಕೆ ಕರೆತರ್ತಕ್ಕಂಥ ಒಂದು ಕಾರ್ಯಕ್ರಮ. ಅವತ್ತು ಪಕ್ಷದ ವತಿಯಿಂದ ಪಕ್ಷದ ಎಲ್ಲಾ ಪದಾಧಿಕಾರಿಗಳು, ಶಾಸಕರು ಎಲ್ಲರೂ ಇರ್ತಾರೆ. ಅವತ್ತು ಪಕ್ಷದ ವತಿಯಿಂದ ಎಲ್ಲಾ ಪದಾಧಿಕಾರಿಗಳು ಸೇರಿ ಅವರಿಗೆ ನಮ್ಮ ಕೆಸಿ ಮಾದೇಗೌಡ ಪಕ್ಕದಲ್ಲಿರ್ತಕ್ಕಂಥ ಗ್ರೌಂಡ್ ಅಲ್ಲಿ ಒಂದು ಅಭಿನಂದನಾ ಸಮಾರಂಭವನ್ನು ಸಹ ನಾವು ಅವತ್ತು ಇಟ್ಕೊಂಡಿದ್ದೀವಿ.
ಇಲ್ಲಿ ಎಸಿ ಮನೆ ಪಕ್ಕ ಕಬಡೆ ಖಾಲಿ ಜಾಗ ಅಲ್ಲಿ ಒಂದು ಅಭಿನಂದನಾ ಸಮಾರಂಭವನ್ನು ಪಕ್ಷದ ವತಿಯಿಂದ ನೂತನ ಎಲ್ಲ ಉಸ್ತುವಾರಿ ಮಂತ್ರಿಗಳಿಗೆ ಹಮ್ಮಿಕೊಂಡಿತ್ತು. ಅನಂತರ ಅವರು ಪಕ್ಷದ ಉಸ್ತುವಾರಿ ಮಂತ್ರಿಗಳ ಕಚೇರಿಯನ್ನ ಈಗೇನು ಲೋಕಸಭಾ ಸದಸ್ಯ ಕಚೇರಿ ಇತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಕೆಳಗಡೆ ಅದೇ ರೂಮ್ ಇಂದ ಕೊಠಡಿಯನ್ನ ಉಸ್ತುವಾರಿ ಮಂತ್ರಿಗಳ ಕಚೇರಿಯಾಗಿ ಅದು ಅದನ್ನು ಅಧಿಕೃತವಾಗಿ ಮತ್ತೆ ಪ್ರಾರಂಭ ಮಾಡಿ ನಂತರ ಪತ್ರಕರ್ತರ ಜೊತೆ ಅವರು ಕೆಲಕವತ್ತು ಮಾತನಾಡಿ ಆನಂತರ ರಿವ್ಯೂ ಕಾರ್ಯಕ್ರಮಗಳನ್ನ ಸರ್ಕಾರಿ ಕಾರ್ಯಕ್ರಮವನ್ನು ಅವ್ರು ಮಾಡ್ಕೊಡ್ತಾರೆ. ಪಕ್ಷದ ವತಿಯಿಂದ 10 ಗಂಟೆಗೆ ಮಂಡ್ಯದ ನಿಡಘಟ್ಟ ಬಾಳಿಂದ ಮಂಡ್ಯ ವಾರ್ಡ್ನಿಂದ ಅವ್ರನ್ನ ದ್ವಿಚಕ್ರ ವಾಹನಗಳ ಮೂಲಕ ಮಂಡ್ಯ ಕೇಂದ್ರಕ್ಕೆ ಕರ್ತಕ್ಕಂಥದ್ದು ಮತ್ತು ಮಂಡ್ಯದಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ನಮ್ಮ ಮೂಲಕ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಅವತ್ತಿನ ಆ ಸಮಾರಂಭಕ್ಕೆ ಬರಬೇಕು, ಸಾಧ್ಯವಾದಷ್ಟು ದ್ವಿಚಕ್ರ ವಾಹನಗಳಲ್ಲಿ ಅವತ್ತು ಶೆಟ್ಟರಿಗೆ ನಿಡಘಟ್ಟ ಮಾಡಲಿಕ್ಕೆ ಬರಬೇಕು ಅಂತೇಳಿ ಪಕ್ಷದ ವತಿಯಿಂದ ತಮ್ಮ ಮೂಲಕ ವಿನಂತಿ ಮಾಡಿಕೊಡ್ತೇನೆ. ಗೋಷ್ಠಿಯಲ್ಲಿ ತಗ್ಗಳ್ಳಿ ವೆಂಕಟೇಶ್, ಬೇಲೂರು ಶಶಿಧರ್, ಜಯರಾಮು, ನವೀನ್ ಇದ್ದರು. ಮದ್ದೂರು ತಾಲೂಕು ಕ್ರೀಡಾಂಗಣದಲ್ಲಿ ಸಚಿವರಾದ ಡಿಸಿ ತಮ್ಮಣ್ಣ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಜನಸಂಪರ್ಕ ಸಭೆ ನಡೆಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿದರು. ಸ್ವಾಮಿ ಅಲ್ಲಿ ಇಟ್ಕೊಂಡವನೆ, ನೀವು 6 ತಿಂಗಳಿಂದ ಇಟ್ಕೊಂಡವನೆ, 3 ತಿಂಗಳಿಂದ 2 ವರ್ಷದಿಂದ ಇಟ್ಕೊಂಡಿದ್ದಾನೆ. ಯಾವನ್ ಇಟ್ಕೊಂಡಿದ್ದಾನೆ, ಏನಿದ್ದಾನೆ, ಇವಾಗ ಬಂದು ಹೇಳ್ರಿ. ನೀವು ದೂರ ಹೇಳಿದ್ರೆ ದೂರ ಹೇಳೋದಕ್ಕೂ ನಿಮ್ಗೆ ಸರಿಯಾಗಿ ಬರುದಿಲ್ಲ. ಇನ್ನೇನ್ ಮಾಡ್ತೀರಿ ನೀವು? ಅದಕ್ಕೆ ತಾನೇ ನಿಮ್ಗೆ ಇಷ್ಟೆಲ್ಲ ಸಂಕಷ್ಟ ಬಂದಿರುವುದು. ತಾಲೂಕು ಕಚೇರಿನಲ್ಲಿ ತಿರಿಸ್ತಾರೋ ಅವರು, ಇನ್ನೂ ಮಾಡ್ಕೊಟ್ಟಿಲ್ಲ, ಇನ್ನೂ ಒಂದ್ ವಾರ ಕೊಡಿ, ಟೈಮ್ ಕೊಡಿ, ಕಂಪ್ಯೂಟರ್ ಕೆಟ್ಟದ ಇದೇ ಉತ್ತರ ಹೇಳ್ತಾರೆ. ಒಂದು ಮತ್ತೆ ನಂದು ಕಾಯಿಲೆ ಬಂದು ಬೆಂಗಳೂರಿನಲ್ಲಿ 6 ಲಕ್ಷ ಖರ್ಚು ಮಾಡಿದ್ದೀನಿ, ಸಾಲ ಮಾಡ್ಕೊಂಡಿದ್ದೀನಿ, ನಾನು ಆತ್ಮಹತ್ಯೆ ಮಾಡ್ಕೊ ಮಟ್ಟಿಗೆ ಬಂದಿದ್ದೀನಿ. ನಂದು 159 ಸರ್ವೆ ನಂಬರ್ ಅಲ್ಲಿ ಒಂದ್ 4-5 ಎಕರೆ ಜಮೀನ್ ಇದೆ, ಅದು ಗೋಮಾಳ. ನಮ್ ತಂದೆಗೆ ನಮ್ ತಾತನ್ಗೆ ಗ್ರ್ಯಾಂಡ್ ಆಗಿದೆ, ಗ್ರ್ಯಾಂಡ್ ಕಾಪಿ ನನ್ನ ಹತ್ರ ಎಲ್ಲ ಇದೆ. ಇದುವರೆಗೂ ತಾಲೂಕ್ ಆಫೀಸಲ್ಲಿ ಯಾವ್ದೇ ನಮ್ಮ ದುರಸ್ತು ಮಾಡೋಕೆ, ನನ್ನ ಮಾರಾಟ ಮಾಡೋಕೆ ನನ್ಗೆ ಯಾವ್ದು ಅವಕಾಶ ಕೊಡ್ತಾ ಇಲ್ಲ. ಅವಕಾಶ ಕೊಡಿ, ನನ್ನ ಮಗನ್ಗೆ ಓದಿಸೋಕೆ ದುಡ್ಡಿಲ್ಲ. ಮಾತ್ರೆಗೆ ದಿನ 300 ಚಿಲ್ಲರೂಪಾಯಿ ಮಾತ್ರೆ ಬರ್ದಿದ್ದಾರೆ, 300 ಚಿಲ್ಲರೂಪಾಯಿ ಮಾತ್ರೆ ನಾನು ತಗೊಳಕ್ಕೆ ಶಕ್ತಿ ಇಲ್ಲ. ದಯವಿಟ್ಟು ನನಗೆ ಜಮೀನ್ ಮಾರೋಕೆ ಅವಕಾಶ ಮಾಡ್ಕೊಡಿ. ನೋಡಿ ನನ್ನ ಫೈಲು, ನನ್ನ ಮಗನ ಉಳಿಸ್ಕೊಳ್ಳಕ್ಕೆ ಫೈಲು ಇಷ್ಟೊಂದು. ಇವಾಗ ಆಕಾರ ಬಂದು ದುರಸ್ತ್ ಮಾಡೋಕೆ ಅರ್ಜಿ ಕೊಟ್ಟಿದ್ಯಾ? ಕೊಟ್ಟಿದ್ದೀನಿ ಸರ್, ಈಗಲೂ ತಂದಿದ್ದೀನಿ. ಇದು ಸಿಂಗಲ್ ಇದು ಮಾಡ್ಬೋದಲ್ಲ ನೋಡಿ, ನನ್ನ ಒನ್ ಟು ಫೈವ್ ಮಾಡ್ಬೇಕು. ಇವಾಗ ಸಿಂಗಲ್ ಇದನ್ನು ಮಾಡ್ಬೋದಲ್ಲ, ಒನ್ ಟು ಫೈವ್ ಮಾಡಿ ಮಾಡ್ಕೊಡ್ಬೋದಲ್ಲ. ಒನ್ ಟು ಫೈವ್ ಮಾಡಿ ಮಾಡ್ಕೊಡಿ ಅಂದ್ರೆ ದಾಖಲಾತಿ ಇಲ್ಲ, ಅದಿಲ್ಲ, ಆಫೀಸಲ್ಲೂ ಅದೇ, ತಾಲೂಕ್ ಆಫೀಸಲ್ಲೂ ಅದೇ, ಈ ತರ ನನ್ನ ಆಟ ಆಡಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ವೃದ್ಧಾಪ್ಯ ವೇತನ ಹಾಗೂ ಮಳೆಯಲ್ಲಿ ಹಾನಿಯಾದವರಿಗೆ ಪರಿಹಾರದ ಚೆಕ್ಕುಗಳನ್ನು ವಿತರಿಸಲಾಯಿತು. ವೃದ್ಧಾಪ್ಯ ವೇತನ ಬನ್ನಿ ಶ್ರೀಮತಿ ಕೊಡಿಸಿ, ಆದೇಶದ ಪ್ರತಿಗಳು ನಿಂತಿದೆ, ಆಮೇಲೆ ಕೊಡಿ ಶ್ರೀಮತಿ ಜಯಲಕ್ಷ್ಮಿ ನಾಗರಾಜು ಕೈ ದೇವಡ ಚಾಕೋರ್ ದೊಡ್ಡಿ ನಿಮಿಷ ತಾಳ್ಪಟ್ಟ ಇಲ್ಲ, ಹಾನಿಯಾಗಿತ್ತು, ಅವರು ಕೂಡ ಚೆಕ್ ಅನ್ನು ವಿತರಣೆ ಮಾಡ್ತಾ ಇದೆ. ವೇದಿಕೆಯಲ್ಲಿ ಜಿಲ್ಲಾಧಿಕಾರಿ ಎನ್ ಮಂಜುಶ್ರೀ, ಎಡಿಸಿ ವಿಜಯ್, ನಾಗರತ್ನ ಸ್ವಾಮಿ, ಮರಿಹೆಗಡೆ ಬೋರಯ್ಯ, ಉಮಾಪ್ರಕಾಶ್, ಪಾರ್ವತಮ್ಮ ಶಂಕರ್, ರೂಪಾ, ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕರ್ನಾಟಕ ಪ್ರಾಂತ ರೈತ ಸಂಘ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ, ದಲಿತ ಹಕ್ಕುಗಳ ಸಮಿತಿ ಡಿವೈಎಫ್ಐ, ಸಿಐಟಿಯು, ಎಸ್ಎಫ್ಐ ವತಿಯಿಂದ ದಿನಾಂಕ 9/8/2018 ನಡೆಯುವ ಪ್ರತಿಭಟನೆ ಮತ್ತು ಜೈಲ್ ಬರೋ ಚಳುವಳಿಯ ಜಾಥಾ ನಡೆಯಿತು.
ಇದೇ ವೇಳೆ ಭರತ್ರಾಜ್, ರಾಮಕೃಷ್ಣ ಸುಜಾತ, ಸುನಿತಾ ಮಣಿಯಮ್ಮ, ಸುಶೀಲ ಕ್ರಾಂತಿ ಗೀತೆ ಹಾಡಿದರು. ಮಾಯಜಾಲದಲ್ಲಿ ಸಿಲುಕಿ ನರಳುವೆವು ನಾವುಗಳು, ಜಾಗತೀಕರಣದ ಮಾಯಜಾಲದಲ್ಲಿ ಸಿಲುಕಿ ನರಳುವೆವು ನಾವುಗಳು, ಸುಲಿಗೆ ಮಾಡುವ ವಿಶ್ವಮಂತಕರ ತಂತ್ರ ಕುತಂತ್ರವ ಹರಿಸುವೆವು, ತಂತ್ರ ಕುತಂತ್ರವ ಹರಿಸುವೆವು. ನಂತರ ಡಿವೈಎಫ್ಐ ಮುಖಂಡರಾದ ದೇವಿ ಮಾತನಾಡಿದರು. ರೈತರಿಗೆ ಬೆಂಬಲಿತವಾದಂತಹ ಬೆಲೆಯನ್ನ ನಿಧಿ ಮಾಡಬೇಕು, ಅದನ್ನು ಕಾನೂನಾತ್ಮಕವಾಗಿ ತರ್ತೀನಿ ಅಂತ ಹೇಳಿದಂತವ್ರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯೋಜನೆ ಸಮರ್ಪಕವಾಗಿ ಜಾರಿ ಆಗ್ಬೇಕು. ಉದ್ಯೋಗಾತ್ರಿ ಯೋಜನೆಯನ್ನ ನಂಬಿ ಉದ್ಯೋಗಾತ್ರಿ ಯೋಜನೆ ಬಂದಿರತಕ್ಕಂಥದ್ದೆ ಬಡವರಿಗೆ, ಕೂಲಿಕಾರರಿಗೆ, ಹಿಂದುಗಡಿಗ ಮಹಿಳೆಯರಿಗೆ ಅನುಕೂಲ ಆಗ್ಬೇಕು ಅಂತೇಳಿ. ಆದ್ರೆ ಉದ್ಯೋಗಾತ್ರಿ ಯೋಜನೆಯನ್ನ ಸಮರ್ಪಕವಾಗಿ ಜಾರಿ ಮಾಡೋದ್ರಲ್ಲಿ ವಿಫಲ ಆಗಿದೆ. ಆದರೆ ಈ ದೇಶದಲ್ಲಿ ಹೆಚ್ಚು ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದೆ. ಕಾರ್ಮಿಕರ ಕನಿಷ್ಠ ಕೂಲಿಯನ್ನ ಕೊಡ್ಲಿಕ್ಕಾಗ್ತಾ ಇಲ್ಲ. ಕಾರ್ಮಿಕ ಕಾನೂನುಗಳನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ. ಈ ನೀತಿಗಳನ್ನ ವಿರೋಧ ಮಾಡಿ ನಾವು ಕೆಟ್ಟಪ್ಪ ರೈತರ ತಾಲೂಕು ಇಡೀ ಭಾರತದ ರೈತರು, ಕಾರ್ಮಿಕರು, ಮಹಿಳೆಯರು ಮತ್ತೆ ಯುವಜನರು, ವಿದ್ಯಾರ್ಥಿಗಳು, ಕೂಲಿಕಾರರು ಇವತ್ತು ದೊಡ್ಡ ಮಟ್ಟದಲ್ಲಿ 5.5 ಲಕ್ಷಕ್ಕೂ ಹೆಚ್ಚು ಜನರು ಇವತ್ತು ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯನ್ನ ಕಲಿಸಿ ಡೆಲ್ಲಿ ಚಲಾವಣೆಯನ್ನ ಮಾಡ್ತಾ ಇದೆ. ಭಾರತೀ ನಗರದ ದೇವರಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಸಭಾಂಗಣವನ್ನು ಸಚಿವರಾದ ಡಿಸಿ ತಮ್ಮಣ್ಣ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪ್ರಸ್ತುತ ದಿನದಲ್ಲಿ ರೈತರ ಬದುಕು ಕಷ್ಟವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಹೈನುಗಾರಿಕೆಯು ರೈತರಿಗೆ ನೆರವಾಗಲಿದೆ. ಆದ್ದರಿಂದ ಹೈನುಗಾರಿಕೆಯಲ್ಲಿ ಮತ್ತಷ್ಟು ತೊಡಗಿಕೊಂಡು ಉನ್ನತಿಗೆ ಹೋಗಬೇಕು. ಹೈನುಗಾರಿಕೆಯು ಒಂದು ಉಪಕಸುಬಾಗಿದೆ. ಹೈನುಗಾರಿಕೆಯಿಂದ ಉತ್ತಮ ಲಾಭಾಂಶವನ್ನು ಕಾಣಬಹುದು ಎಂದರು. ಅವಕಾಶ ಕೊಡಿ. ಇವಾಗ ದೊಡ್ಡ ಕೆಲಸ, ಇವಾಗ 2.5 ಕೋಟಿ ಕೆಲಸ ಮಾಡಿದ್ದೀವಿ. ಈ ರಸ್ತೆ ಆದ್ಮೇಲೆ ಅದು ಉದ್ಘಾಟನೆ ಬಂದಾಗ ಬೇಕಾದ ಸನ್ಮಾನ ಮಾಡಿರುತ್ತೆ. ಇವಾಗ ಇದು ಸಣ್ಣ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಕಲ್ಪನಾ ಸಿದ್ದರಾಜು, ಸಂತೋಷ್ ತಮ್ಮಣ್ಣ, ಉಮೇಶ್ ಪುಟ್ಟಸ್ವಾಮಿ, ಹನುಮಂತೇಗೌಡ ವೆಂಕಟೇಶ್, ಚಿಕ್ಕತಿಮ್ಮೇಗೌಡ, ಶ್ರೀನಿವಾಸ್, ನಂದೀಶ್ ಸೇರಿದಂತೆ ಇತರರಿದ್ದರು. ಕೆಆರ್ಪೇಟೆ ಪಟ್ಟಣದ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿಯ ಆವರಣದಲ್ಲಿ ಸಮಗ್ರ ಕೃಷಿ ಅಭಿಯಾನ ರಥಕ್ಕೆ ಶಾಸಕರಾದ ಕೆಸಿ ನಾರಾಯಣಗೌಡ ಚಾಲನೆ ನೀಡಿದರು. ಕಬ್ಬಿನಲ್ಲಿ ಸರದು ನಿರ್ವಹಣೆ. ಕಬ್ಬಿನಲ್ಲಿ ಹೆಚ್ಚು ಅಂತರದ 5-6 ಅಡಿ ಸಾಲಿನ ಪಟಗಳಲ್ಲಿ ಕಬ್ಬು ಬೆಳೆ ಬೆಳೆದು ಅಂತರ ಬೆಳೆಗಳಾಗಿ ತರಕಾರಿ, ದ್ವಿದಳ ಧಾನ್ಯಗಳು ಹಾಗೂ ಹಸಿರಿನಲ್ಲಿ ಗೊಬ್ಬರ ಈ ಬೆಳೆಗಳಿಗೆ ನೀರು ಜಾಸ್ತಿ ಬೇಕಾಗಿಲ್ಲ. ವೈವಿಧ್ಯಮಯ ವಾತಾವರಣ ಮತ್ತೆ ನಂತರ ಮಾತನಾಡಿದ ಅವರು, ತಾಲೂಕಿನ ಹವಾಮಾನಕ್ಕೆ ಅನುಗುಣವಾಗಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೇಸಾಯ ಮಾಡಿ ಮುನ್ನಡೆಯಬೇಕು. ಕೃಷಿ ಅಧಿಕಾರಿಗಳ ಸಲಹೆ ಸೂಚನೆ ಪಡೆದು ಬೇಸಾಯ ಮಾಡಿ ಸರ್ಕಾರದ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಂಡು ಆರ್ಥಿಕ ಸ್ವಾವಲಂಬನೆ ಸಾಧಿಸಿ ರೈತ ದೇಶದ ಬೆನ್ನೆಲುಬು ಎಂಬುದನ್ನು ಸಾಧಿಸಿ ತೋರಿಸಿ ಎಂದರು. ನಾವೆಲ್ಲ ಸೇರಿ ಚಾಲನೆಯನ್ನ ಕೊಡ್ತಾ ಇದ್ದೀವಿ. ಈ ತಾಲೂಕಿನ ಅಭಿವೃದ್ಧಿಗಾಗಿ ಒಳ್ಳೆಯ ಕೆಲಸಗಳನ್ನ ನಮ್ಮ ಅಧಿಕಾರಿಗಳು ಎಲ್ಲ ಸೇರಿ ಪ್ರತಿಯೊಬ್ಬರಿಗೂ ಸೌಲಭ್ಯ ತಲುಪುವಂತ ಕೆಲಸಗಳನ್ನ ಮಾಡಬೇಕು ಅಂತ ಮನವಿಯನ್ನ ಮಾಡ್ತಾ ನಮ್ಮ ಈ ರೈತರಿಗೆ ಎಷ್ಟು ಅನುಕೂಲ ಮತ್ತು ಅಭಿವೃದ್ಧಿ ಆಗುತ್ತೆ ಅಷ್ಟು ತಾವುಗಳು ಮನೆ ಮನೆ ಹೋಗಿ ಕೊಡಬೇಕು ಅಂತಲೇ ಮತ್ತೊಂದು ಸಾರಿ ನಾನು ವಿನಂತಿಸುತ್ತಾ ಇಲ್ಲಿ ಉಪಸ್ಥಿತರ ಎಲ್ಲರಿಗೂ ಕಾರ್ಯಕ್ರಮದಲ್ಲಿ ಜಾನಕಿರಾಮ್, ಕೆ ಮಹೇಶ್ಚಂದ್ರ, ಚಂದ್ರಮೌಳಿ, ರಮೇಶ್, ನಾರಾಯಣಗೌಡ, ಸುಬ್ಬೇಗೌಡ, ನಾರಾಯಣಗೌಡ, ಮಂಜುನಾಥ್, ಜಯಶಂಕರ್ ಆರಾಧ್ಯ, ಸತೀಶ್ ಚಂದ್ರ ಸೇರಿದಂತೆ ನೂರಾರು ಕೃಷಿಕರು ಭಾಗವಹಿಸಿದ್ದರು. ನಾಗಮಂಗಲ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಅಧ್ಯಕ್ಷರಾಗಿ ಎಚ್ ಕ್ಯಾತನಹಳ್ಳಿ ಮಂಜುನಾಥ್ ಅವರನ್ನು ರಾಜ್ಯ ಸಮಿತಿ ಸಂಘಟನೆ ಸಂಚಾಲಕ ಸೋಮನಹಳ್ಳಿ ಅಂದಾನಯ್ಯ ಆಯ್ಕೆ ಮಾಡಿದರು. ನಂತರ ಈ ಕುರಿತು ಸೋಮನಹಳ್ಳಿ ಅಂದಾನಯ್ಯ ಮಾತನಾಡಿದರು.
ಸಂದರ್ಭದಲ್ಲಿ ಮುಳಕಟ್ಟೆ ಶಿವರಾಮಯ್ಯ, ಕಂಚನಕೋಟೆ ಮೂರ್ತಿ ಸೇರಿದಂತೆ ನೂತನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕೆಆರ್ಪೇಟೆ ತಾಲೂಕಿನ ಹಕ್ಕೆ ಹೆಬ್ಬಾಳಿನ ರೈತ ಸಂಪರ್ಕ ಕೇಂದ್ರದ ಆವರಣದಲ್ಲಿ ಸಮಗ್ರ ಕೃಷಿ ಅಭಿಯಾನ ನಡೆಯಿತು. ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತ್ ಸದಸ್ಯ ಬಿಎಲ್ ದೇವರಾಜು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ರೈತರು ತಮ್ಮ ಭೂಮಿಯ ಮಣ್ಣನ್ನು ತಪ್ಪದೆ ಪರೀಕ್ಷೆ ಮಾಡಿಸಿಕೊಳ್ಳಬೇಕು, ಮಣ್ಣಿನ ಗುಣಕ್ಕೆ ತಕ್ಕಂತೆ ಬೆಳೆಗಳನ್ನು ಬಿತ್ತನೆ ಮಾಡಬೇಕು, ರಾಸಾಯನಿಕ ಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡಬೇಕು, ಸಾವಯವ ಬೇಸಾಯ ಮಾಡುವ ಮೂಲಕ ಮಣ್ಣಿನ ಆರೋಗ್ಯವನ್ನು ಕಾಪಾಡಬೇಕೆಂದು ಮನವಿ ಮಾಡಿದರು. ಒಂದು ನಮಗೆ ನಿಮಗೆ ಒಂದು ಪ್ರಶ್ನೆ ನಾವೇ ಹಾಕೊಳ್ಳೋಣ, ಅವರಿದೆ ಅಧಿಕಾರಿಗಳಿಗೆ ಉತ್ತರ ಕೊಡ್ತಾರೆ. ನಿಜ, ನಮ್ಮ ದೇಹ ಇದ್ದಂಗೆ ಮಣ್ಣು, ನಮಗೆ ಸಕ್ಕರೆ ಕಾಯಿಲೆ ಇದೆ, ಯಾವ ಮಟ್ಟಕ್ಕಿದೆ, ಯಾವ ಔಷಧಿ ಕೊಡಬೇಕು, ಯಾವ ಗುಳಿಗೆ ಕೊಡಬೇಕು, ಡಾಕ್ಟರ್ ರಕ್ತ ಪರೀಕ್ಷೆ ಮಾಡ್ತಾರೆ, ಆ ಗುಳಿಗೆ ಕೊಡ್ತಾರೆ. ನಮ್ಮ ಅಧಿಕಾರಿಗಳು ಹೇಳೋ ರೀತಿ, ಮಣ್ಣು ಪರೀಕ್ಷೆ ಮಾಡಿ ಅದಕ್ಕೆ ಯಾವ ಗೊಬ್ಬರ ಹಾಕಬೇಕು, ಯಾವ ಔಷಧಿ ಹೊಡಿಬೇಕು, ಆ ಮಣ್ಣು ಯಾವ ಮಟ್ಟಕ್ಕಿದೆ, ತುಂಬಾ ಶಕ್ತಿಯುತವಾಗಿದೆಯಾ ಇಲ್ಲ ಇನ್ನು ಸ್ವಲ್ಪ ವೀಕ್ ಆಗಿದೆಯಾ ಏನು ಅಂತ ತಿಳ್ಕೊಳ್ಬೇಕಾದ್ರೆ ನೀವು ಮಣ್ಣು ಪರೀಕ್ಷೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಹೋದ ಸಾರಿ ಮಣ್ಣು ಪರೀಕ್ಷೆ ಮಾಡೋದು ಅಂತ ಒಂದು ದೊಡ್ಡ ಕಾರ್ಯಕ್ರಮನ ಇಟ್ಕೊಂಡಿದ್ರು. ಈ ಹೋಬಳಿನಲ್ಲಿ ಎಷ್ಟು ಜನದ್ದು ಮಣ್ಣು ಪರೀಕ್ಷೆ ಮಾಡಿಸಿದ್ದಾರೆ ಇಲ್ಲಿ ಆ ಹೋಬಳಿ ಮಠದ ಅಧಿಕಾರಿಗಳು ಸಭೆಯಲ್ಲಿ ಹೇಳಬೇಕು. ಕಾರ್ಡನ್ನ ಎಷ್ಟು ಕಾರ್ಡನ್ನ ಹಳ್ಳಿಗೆ ನೀವು ಕೊಟ್ಟಿದ್ದೀರಿ? ಮಣ್ಣು ಪರೀಕ್ಷೆ ಒಂದು ಊರಿಗೆ ಒಂದು ಮಾಡಿದ್ರೆ ಸಾಕ, ಇಲ್ಲ 10 ಎಕರೆಗೆ ಒಂದು ಮಾಡಿದ್ರೆ ಸಾಕ, ಇಲ್ಲ 5 ಎಕರೆಗೆ ಒಂದು ಮಾಡಬೇಕಾ, ಅದು ಹೇಗೆ ಮಾಡಬೇಕು ಅಂತ ನಿಮ್ಮಲ್ಲಿ ಒಂದು ಸ್ಕೀಮ್ ಇದೆ, ಅದನ್ನು ಸಹ ತಿಳಿಸ್ಬೇಕು. ಆಯಿತು, ಈ 30 ವರ್ಷ 40 ವರ್ಷ ಹಿಂದೆ, ಇದು ನನ್ನ ಪ್ರಶ್ನೆ ನಿಮ್ಮ ಪ್ರಶ್ನೆ ಅಲ್ಲ, ಎಲ್ಲ ನಮಗೆ ಫರ್ಟಿಲೈಸರ್ನ ಹಾಕಿ, ಪೊಟ್ಯಾಷ್ ಹಾಕಿ, ನಾವು ಹಳ್ಳಿಲಿ ಹೇಳ್ತೇವೆ ಉಪ್ಪು ಹಾಕಿ, ಬೂದಿ ಹಾಕಿ, ಅದಾಕಿ ಇದಾಕಿ ಎಲ್ಲ ಹಾಕ್ಸಾಯ್ತು. ಈಗ ಅದು ಮಣ್ಣನ್ನ ಫಲವತ್ತತೆಯನ್ನ ಹಾಮಾಡ್ಬಿಡುತ್ತೆ, ಅದು ಕಮ್ಮಿ ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ? ಈ ವಿಜ್ಞಾನ ಅಥವಾ ನಿಮ್ಮ ರಿಸರ್ಚ್ ಅಥವಾ ನಿಮ್ಮ ಓದಿನಲ್ಲಿ ಮುಂದುವರಿಕೆ ಓದಾಗಿದೆಯಲ್ಲ, ಆ ಓದಲ್ಲಿ 20 ವರ್ಷ ಹಿಂದೆ ಇದು ಇರ್ಲಿಲ್ವಾ? ಈ ಸಂದರ್ಭದಲ್ಲಿ ಮಂಜುನಾಥ್, ನಿಂಗೇಗೌಡ, ವಿನುತಾ ಸುರೇಶ್, ಸತ್ಯಮ್ಮ, ಸುಕನ್ಯಾ, ಎಜೆ ಕುಮಾರ್, ಡಾಕ್ಟರ್ ಪ್ರವೀಣ್, ಡಾಕ್ಟರ್ ಶ್ರೀನಿವಾಸ್ ಶೆಟ್ಟಿ, ನಾಗರಾಜು, ಮಾನಸ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು. ಆಗಸ್ಟ್ 15ರಂದು ನಡೆಯುವ ಸ್ವತಂತ್ರ ದಿನಾಚರಣೆ ಅಂಗವಾಗಿ ತಹಶೀಲ್ದಾರ್ ಕಚೇರಿಯಲ್ಲಿ ತಹಶೀಲ್ದಾರ್ ದಿನೇಶ್ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಆರ್ ಎನ್ ವಿಶ್ವಾಸರವರಿಂದ ನಿರ್ವಹಿಸಿಕೊಡಬೇಕಂತ ಅವರನ್ನು ಕೋರೋಣ. ಹಾಗೆ ಕಾರ್ಯಕ್ರಮದ ಪ್ರೊಸೆಷನ್ ಉದ್ಘಾಟನೆಯನ್ನು ನಮ್ಮ ಪುರಸಭೆ ಅಧ್ಯಕ್ಷರಾದ ರಿಯಾಜಿ ಅವರಿಂದ ನೆರವೇರಿಸೋಣ ಅಂತ ತಮ್ಮಗಳ ಪರವಾಗಿ ಕೋರೋಣ. ನಿರ್ವಹಣೆ ಹಾಗೂ ಇದು ಕಾರ್ಯನಿರ್ವಹಿಸುವ ಬಗ್ಗೆ ಮುನ್ಸಿಪಾಲಿಟಿಯವರು ಹಾಗೂ ಪಿ ಡಬ್ಲ್ಯೂ ಅವರು ಇರ್ತಾರೆ. ಸ್ವಚ್ಛತೆ ಮುನ್ಸಿಪಾಲಿಟಿಯವರು ಮೇಡಮ್ ಅಂತ ಕ್ಷಮ ಇಲಾಖೆ ಮಾಹಿತಿ ಏರ್ಪಾಡು ಅದಕ್ಕೆ ನೀವು ಸಹಕಾರ ಎಷ್ಟು ಜನ ಎಷ್ಟು ಟ್ರೂಪ್ ಬರ್ತಾರೆ ಯಾತಕ್ಕೆ ಈಗ ಸಭೆ ಆಯ್ತಾ ಹೊಂದಾಣಿಕೆ ಇರುತ್ತಲ್ವ ಇನ್ನ ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ಅಂದ್ರೆ. ಸಭೆಯಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯ ಹನುಮಂತು ಇದ್ದರು. ಕೆಆರ್ಪೇಟೆ ಪಟ್ಟಣದ ನಾಗಮಂಗಲ ರಸ್ತೆ ಹಾಗೂ ಅಗ್ರಹಾರ ಬಡಾವಣೆಯಲ್ಲಿ ಪುರಸಭೆಯು ಸರಬರಾಜು ಮಾಡುತ್ತಿರುವ ಕುಡಿಯುವ ನೀರಿನಲ್ಲಿ ಕಲುಷಿತ ಚರಂಡಿ ನೀರು ಮಿಶ್ರಣವಾಗಿ ಬರುತ್ತಿದ್ದರೂ ಪುರಸಭೆಯ ಮುಖ್ಯಾಧಿಕಾರಿಗಳಾಗಲಿ ಆರೋಗ್ಯ ಪರಿವೀಕ್ಷಕರಾಗಲಿ ಗಮನ ಹರಿಸುತ್ತಿಲ್ಲ ಎಂದು ನಾಗರಿಕರು ಪುರಸಭೆ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಕರವೇ ಮುಖಂಡ ಕಿರಣ್ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಆರೋಗ್ಯದೊಂದಿಗೆ ಚೆಲ್ಲಾಟವಾಡುತ್ತಿರುವ ಪುರಸಭೆ ಆಡಳಿತ ಮಂಡಳಿಯ ವಿರುದ್ಧ ನಾಗರಿಕರು ಇಡೀ ಶಾಪ ಹಾಕುತ್ತಿದ್ದಾರೆ. ಸಮಸ್ಯೆ ನೀರು ಶುದ್ಧವಾದ ನೀರು ಬರ್ತಾ ಇಲ್ಲ, ಆವಾಗಲೇ ಒಂದು ಮಂತಿನಿಂದ ಅದನ್ನು ಪುರಸಭೆ ಅಧ್ಯಕ್ಷರಿಗೆ ಹೇಳ್ದನ ಇದ್ದರು ಪರಿಗಣಿಸುತ್ತಿಲ್ಲ, ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ. ಸಾಮಾನ್ಯ ಜನ
ಜನಗಳು ತೊಂದರೆ ಏನಾಗ್ತೈತಪ್ಪ ಅಂದ್ರೆ ಆರೋಗ್ಯದ ಬಗ್ಗೆ ಪುರಸಭಾ ಅಧಿಕಾರಿಗಳು ಯಾರಿಗೂ ಏನು ಅಂತ ಕೇಳಿ ತಗೋತಾ ಇಲ್ಲ. ಅವ್ರವ್ರ ಮನೆ ತಕ್ಕಾಗ ಅವ್ರು ನೋಡ್ತಾರೆ ಹೊರತು ಈಗಲೂ ಸಾಮಾನ್ಯ ಜನಗಳಿಗೆ ಆರೋಗ್ಯ ಸಿಕ್ಕಾಬಿಟ್ಟೆ ತೊಂದರೆ ಕೊಡ್ತಾವ್ರೆ. ಇದ್ರ ಬಗ್ಗೆ ಅಧಿಕಾರಿಗಳು ತನಿಖೆ ಮಾಡಿ ಫಸ್ಟು ಸಾಮಾನ್ಯ ಜನರು ಕುಡಿಯೋ ನೀರು ವ್ಯವಸ್ಥೆ ಮಾಡಿಕೊಡ್ಬೇಕು. ಫಸ್ಟು ಹೊಳೆ ನೀರು ಹೋದಾಗ ಫಿಲ್ಟರ್ ಮಾಡಿ ನೀರು ಕೊಡ್ತಾ ಇದ್ರು, ಈಗ ಹೊಳೆ ನೀರು ತುಂಬ ಹರಿತಾ ಇದೆ, ಅದರಲ್ಲೂ ನೀರು ಮಾತ್ರ ಕಸ ಕಡ್ಡಿಯಾಗಿ ಪಟ್ಟಿಗಳೆಲ್ಲ ಸೇರಿ ಬರ್ತಾ ಇದೆ. ಆರೋಗ್ಯ ತಪ್ಪೋದ್ರಿಂದ ಒಂಚೂರು ಮುಂಜಾಗ್ರತೆ ವಹಿಸಿ ಶುದ್ಧ ನೀರು ಕುಡಿಯೋಕೆ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ಕೊಡ್ತಾ ಇದೆ. ಹಲಗೂರಿನ ಪೊಲೀಸ್ ಠಾಣೆಯಲ್ಲಿ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತಿಗೊಂಡ ಬಸವರಾಜು ಅವರಿಗೆ ಠಾಣಾ ವತಿಯಿಂದ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮಲ್ಲಿಕ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ನೆಕ್ಸ್ಟ್ ಗ್ಯಾಪ್ ಆಗ್ತದೆ ಅಂತ ಕಾರಣ ಏನಂತಂದ್ರೆ ಪ್ರೊಫೆಷನಲಿಸಮ್ ಮುಂದಕ್ಕೆ ಫ್ಲೋ ಆಗ್ತಾ ಇದೆ. ಏನು 80s 90s ಬಂತು ಪ್ರೊಫೆಷನಲಿಸಮ್ ಬಲವಂತ ಕಲಿಸ್ತಾ ಇದ್ವಿ. ಯಾಕೆ ನಾವು 1994 ನಾವು ಕಲ್ತಿದ್ದು ಕೆಲಸ ನಾವು ASIS ಕಾನ್ಸ್ಟೇಬಲ್ಸ್ನೇ ಕೆಲಸ ಕಲ್ತಿದ್ವಿ. ಆಮೇಲೆ ಅಕಾಡೆಮಿಲಿ ಕಲಿತಕ್ಷಣ ನಾವು ಫಿಸಿಕಲ್ಲಾಗಿ ಪ್ರಾಕ್ಟಿಕಲಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಾಕ್ಟಿಕಲ್ ಕಲಿಯೋದೇ ಅನುಭವದಿಂದ ಬಂದಂಥದ್ದು. ಅನುಭವವನ್ನು ಬೇರೆಯವ್ರು ಯಾರಿದ್ದಾರೆ ಹೊಸ್ತಾಗಂದ್ರೆ ಅನುಭವನ ಎನ್ಕೇಶ್ ಮಾಡ್ತೀವಿ. ಸಾಮಾನ್ಯವಾಗಿ ಏನಾಗ್ತದೆ ಕೇಳಲಿಕ್ಕೆ ಹಿಂಜರಿಕೆ, ಕಲೀಲಿಕ್ಕೆ ಹಿಂಜರಿಕೆ. ಯಾಕೆ ಅಂತಂದರೆ ಪೊಲೀಸಲ್ಲಿ 8-hour ಡ್ಯೂಟಿ ಸ್ವಲ್ಪ ಕಾನ್ಸೆಪ್ಟ್ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. 8-hour ಡ್ಯೂಟಿ ಕಾನ್ಸೆಪ್ಟ್ ಹೋಗಿದೆ ಬಸವಾಜ ಕೇಳ 8-hour ಡ್ಯೂಟಿ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ. ನೈಟ್ ಮಾಡಿಬಿಟ್ಟು ಬೆಳಗ್ಗೆ ಬರ್ತಾರೆ ಈಗಲಿಂದ ಅಂತಲ್ಲ ಮೊದಲಿಂದ ASIS ಇಲ್ಲ ಅಂತಲ್ಲ ಪೊಲೀಸ್ ಇದ್ದಾಗಲೂ ಅಷ್ಟೇ ಅವರು ನೈಟ್ ಮಾಡಿ ಮತ್ತೆ ಬೆಳಗ್ಗೆ ಬಂದು ಇಂಟ್ರೆಸ್ಟ್ ಅವರು ಆ ಇಂಟ್ರೆಸ್ಟ್ ಇಟ್ಟು ಬರೆದಿದ್ದರಿಂದ ಈಗ ಸುಮಾರು ಜನ ಆಫೀಸರ್ಸ್ನ ನಿಲ್ಲಿಸ್ಕೊಂಡು ಅದು ಕಲ್ತಿದ್ರಿಂದ ಮುಂದಕ್ಕೆ ಆ ಥರ ಅನುಕೂಲ ಆಗ್ತದೆ. ನಮ್ಮದು ಏನು ಟ್ಯಾಲೆಂಟ್ ಇದೆ ಅದು ನಮ್ಮೊಂದಿಗೆ ಎಂಡ್ ಆಗ್ಬೋದು, 4 ಜನಕ್ಕೆ ಫ್ಲೋ ಆಗೋದು. ಆ ಫ್ಲೋ ಆಗದೇ ಇರೋದ್ರಿಂದ ಸ್ವಲ್ಪ ಈ ಥರ ಹಿಕಪ್ಸ್ ಆಗ್ತಾ ಇದೆ. ಮಧ್ಯ ಮಧ್ಯ ಏನು ಮಾಡೋದು ಅಂತ ಕೈ ಕಾಲೇ ನಿಂತವ್ರೆ ನಾಳೆ ಹೆಂಗಪ್ಪ ಏನು ನಮ್ಗೆ ಗೈಡ್ ಮಾಡೋದು. ಬಟ್ ಬಸವರಾಜವ್ರಿಗೆ ಅನುಭವ ಕಲಿಸಿರ್ತವೆ, ಅನುಭವ ಪ್ಲಸ್ ಆಸಕ್ತಿ. ಅನುಭವ ಆಸಕ್ತಿ ಇದ್ದಾಗ ಯಾವುದನ್ನಾರು ಸಕ್ಸಸ್ ಆಗ್ತದೆ. ಸನ್ಮಾನ ಸ್ವೀಕರಿಸಿದ ASI ಬಸವರಾಜು ಮಾತನಾಡಿ, ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ್ದೇನೆ, ಮುಂದೆಯೂ ಸಹ ಸಾರ್ವಜನಿಕರ ಸೇವೆಯನ್ನು ಮಾಡುವ ನಿಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸುವಂತೆ ಸಲಹೆ ನೀಡಿದರು. ಬಿಡೋಕಾಲ ಕೊನೆಗೆ ನಮ್ಮ ಸಾಹೇಬರು ಇವ್ರು ಬಿಟ್ಟು ಹೋಗೋ ಮನಸ್ಸೇ ಬರಲಿಲ್ಲ. ಆಸೆ ಇದ್ರು ತನ್ನ DSP ಸಾಹೇಬರು ಭಾವನೆ ಬರಲೇ ಇಲ್ಲ. ಈಗಲೂ ಕೂಡ ಇವತ್ತು ಕೂಡ ನನಗೆ ವಯಸ್ಸಲ್ಲಿ ಆಗಿ ನಿವೃತ್ತಿ ಆಗಿದ್ದೀನಿ, ಮನಸ್ಸಿನಲ್ಲಿ ಇವರೆಲ್ಲರನ್ನೂ ಬಿಡೋಕೆ ಕಷ್ಟ ಆಗಿದೆ. ನಿನ್ನೆ ಕಂಪ್ಯೂಟರ್ ರೂಮಲ್ಲಿ ನಾನು ಇವನ್ನೆಲ್ಲ ಬಿಟ್ಟು ಹೋಗಬೇಕು ಅಂತ ಹೇಳ ಬಂತು. ಯಾಕೆಂದರೆ ನಮ್ಮ ಸಿಬ್ಬಂದಿ ಯಾವತ್ತೂ ಕೂಡ ನಾನೇನೇ ಕೆಲಸ ಹೇಳಿ ಸೆಂಟ್ರಿ ಬಂದಾಗ ಅವ್ರು ಸೆಲ್ಯೂಟ್ ಹೊಡೆದು ನಮಸ್ಕಾರ ಇಳಿಸೋಣ ಆಡ್ರಾಮಣ್ಣ ಅಂತೇಳಿ ನಮ್ಮ 337 ರುದ್ರಪ್ಪರು ಅಣ್ಣ ಅನ್ಬೇಡಿ ಸರ್ ಮೈಸೂರು ದೊಡ್ಡವ್ರನ್ನು ಅಣ್ಣ ಅನ್ನೋದು ನಾನು ಮಾತು ಪ್ರೀತಿ ಅಂತೇಳಿ ಒಳಗಡೆ ಬರೋಕೆ ಎಲ್ಲರೂ ನಮಸ್ಕಾರ ಅಣ್ಣ ಅಂತಂದು ಬಂದು ಅಲ್ಲಿ ಕೂತ್ಕೊತಿದ್ದೆ ಸೆಟ್ರಿಗೆ. ಎಲ್ಲರೂ ಕೂಡ ನನಗೆ ನನ್ನ ASI ಅನ್ನೋ ಭಾವನೆಗಿಂತ ನಮ್ಮಲ್ಲಿ ಒಬ್ಬ ನನಗೆ ಅಣ್ಣನ ಸಮಾನ ಅನ್ನೋ ಭಾವನೆ ಎಲ್ಲರಲ್ಲೂ ಇತ್ತು. ಇನ್ನು ಮಳವಳ್ಳಿದ್ರೊಳಗೆ ನಮ್ಮ ರಾಜಣ್ಣ ಅವ್ರು ಸಿಕ್ಕಿದ್ರು, ನಮ್ಮ ಅವನ ಸ್ನೇಹಿತರು ಸಿಕ್ಕಿದ್ರು, ಎಲ್ಲರಂತೂ ಕೆಲಸ ಮಾಡೋದು ಅನುಭವ ಇದೆ. ಎರಡು ಜನ ಮೂರು ಸ್ಟೇಷನ್ ಮಾಡೋದಲ್ಲೂ ಜೊತೆಲಿದ್ದಾರೆ. ಇವ್ರನ್ನೆಲ್ಲ ಬಿಟ್ಟು ಹೋಗಬೇಕು ಅನ್ನೋ ಮನಸ್ಸು ಈಗಲೂ ಕೂಡ ನನಗೆ. ಯಾಕೆ ರಿಟೈರ್ಡ್ ಆಯಿತು, ರಿಟೈರ್ಡ್ ವಯಸ್ಸಾಯಿತು ರಿಟೈರ್ಡ್ ಆಯಿತು ಅನ್ನೋ ಭಾವನೆ ಇದೆ. ಅದ್ರ ಮನಸ್ಸಲ್ಲಿ ನನಗೆ ಈಗಲೂ 18 ಲವಲವಿಕೆ ಇದೆ. ನಾನು ನಿನ್ನೆ ನಮ್ಮ ಸ್ನೇಹಿತರೆಲ್ಲ ಕೇಳಿದ್ರು ಸರ್ ರಿಟೈರ್ಡ್ ಆದಮೇಲೆ ನಮ್ಗೆ ತಿರುಗಿ ನೋಡೋದು ನೀನು ನಾನು ಒಬ್ಬ ನಮ್ಮ ಸಿದ್ದಯ್ಯ ಅವ್ರಿಗೆಲ್ಲ ಹೇಳಿದೆ ಮಳವಳ್ಳಿ ಮಂಡ್ಯ ಮೈಸೂರು ಯಾವುದೇ ಕೇಸ್ ಅದೆ ಅಂದರೆ ನನಗೆ ಫೋನ್ ಮಾಡಿ ನಾನು ಬಂದು ಅಟೆಂಡ್ ಮಾಡ್ತೀನಿ. ನಾನು ಬರೋದಿಲ್ಲ ಅಂತ ತಿಳ್ಕೊಬೇಡಿ, ನೀವು ಫೋನ್ ಮಾಡಿಬಿಟ್ಟು ಫಾರಂ ತಗೊಂಡ್ಬನ್ನಿ ನಾನು ಅಟೆಂಡ್ ಮಾಡ್ತೀನಿ ಅಂತ ನಮ್ಮವರೆಲ್ಲರೂ ಹೇಳಿದೆ. ನಮ್ಮ ಸಾಹೇಬ್ ಮಾತ್ರ ಹೇಳಿಲ್ಲ. ಈ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಕಾಂತ್, ಮಂಜು, ಎಸ್ಐ ಶಿವಮಾಧು, ಮಂಗಳಮ್ಮ, ಮಂಜು ಸೇರಿದಂತೆ ಇತರರಿದ್ದರು. 26/8/2018 ನಡೆಯಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಗೆ ಸಂಬಂಧಿಸಿದಂತೆ ಸರ್ಕಾರವು ಪ್ರಕಟಿಸಿರುವ ರೈತರ ಸುಸ್ತಿ ಸಾಲ ಮನ್ನಾ ಯೋಜನೆಯ ಸವಲತ್ತಿಗಾಗಿ
ಮತದಾರರ ಹಕ್ಕು ನೀಡುವ ಕುರಿತು ರಾಮಕೃಷ್ಣಯ್ಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸಾಲ ಮನ್ನಾ ಮಾಡುವ ಬಗ್ಗೆ ಸುಸ್ತಿದಾರರು 2 ಲಕ್ಷ, ಮತ್ತೆ ಚಾಲ್ತಿ ಈ ಸಾಲಿನಲ್ಲಿ 17-18 ಸಾಲಿನಲ್ಲಿ ಏನ್ ಚಾಲ್ತಿ ಸಾಲ ಇದೆ ಅದು 1 ಲಕ್ಷದವರೆಗೆ ಮನ್ನಾ ಮಾಡ್ತೀವಿ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಇದ್ರ ಮಧ್ಯೆ ಕೋಆಪರೇಟಿವ್ ಮತ್ತೆ ನ್ಯಾಷನಲೈಸ್ಡ್ ಬ್ಯಾಂಕ್ ಎರಡಕ್ಕೂ ಕೂಡ ಅದು ಅನ್ವಯಿಸುತ್ತದೆ. ಈಗ ಕೋಆಪರೇಟಿವ್ ಬ್ಯಾಂಕ್ ಗಳಲ್ಲಿ ಮಂಡ್ಯ ಜಿಲ್ಲೆ ಅಥವಾ ಕರ್ನಾಟಕ ರಾಜ್ಯದ ಅಂತ ಈ ಕೋಆಪರೇಟಿವ್ ಸೊಸೈಟಿಗಳಿಗೆ ಎಲೆಕ್ಷನ್ ಈಗ ಮುಂಚೂಣಿಯಲ್ಲಿ ಬಂದಿದೆ. ಕೆಲವು ಈಗ 8ನೇ ತಿಂಗಳಿದೆ, ಕೆಲವು 9ನೇ ತಿಂಗಳಿಗೆ ಎಲೆಕ್ಷನ್ ಇರೋದ್ರಿಂದ ಸುಮಾರು 1 ಸೊಸೈಟಿಲಿ 11-50 ಜನ ಮತ್ತೆ ಕೆಲವು ಸೊಸೈಟಿಲಿ 70 ಜನ ಸದಸ್ಯರುಗಳು ನೋಂದಾಯಿಸಿಕೊಂಡಿರ್ತಾರೆ ಷೇರುದಾರರಾಗಿ. ಅವ್ರದ್ದು ಸಾಲ ಮನ್ನಾ ಆಗದೆ ಇರೋದ್ರಿಂದ ಸರ್ಕಾರ ಘೋಷಣೆ ಮಾಡಿರೋದ್ರಿಂದ ರೈತರು ಅದರ ಮೀನಮೇಶ ಎಣಿಸ್ತಾರೆ. ಸರ್ಕಾರ ಸಾಲ ಕೊಡುವಂತ ಸವಲತ್ತನ್ನ ನಾವು ಪಡೆಯಬೇಕಾದ್ರೆ ನಾವು ಇನ್ನ ಸಾಲನ ಕಟ್ಟುವಂಗಿಲ್ಲ. ಕಟ್ಟಿ ಹೋದ್ಮೇಲೆ ಅಲ್ಲಿ ಡಿಫಾಲ್ಟರ್ ಆಗಿರ್ತೀವಿ ಸೊಸೈಟಿಲಿ. ಮತದಾನದ ಹಕ್ಕನ್ನು ಕೂಡ ಕಳ್ಕೊಳ್ತೀವಿ, ಜೊತೆಗೆ ನಾವು ಸದಸ್ಯರಾಗಿ ಎಲೆಕ್ಟೆಡ್ ಆಗೋಕ್ಕೋಸ್ಕರ ಅದನ್ನ ನಿಂತ್ಕೊಳ್ಳೋಕೆ ಅದಕ್ಕೂ ಕೂಡ ಅವಕಾಶ ಇರಲ್ಲ ಕೋಆಪರೇಟಿವ್ ಸೊಸೈಟಿಗಳಲ್ಲಿ. ಅದರಿಂದ ಈಗ ತತ್ಕ್ಷಣ ನಮ್ಮ ಜಿಲ್ಲಾಡಳಿತ ಎಲೆಕ್ಷನ್ ಇದನ್ನ ತಗೊಳ್ಳೋದ್ರಿಂದ ಕಂಟ್ರೋಲ್ ಅವರು ಇದಕ್ಕೆ ಪರಿಹಾರ ಕೊಡಬೇಕು. ಮತ್ತೆ DR ಅಂತ ಏನಿದ್ದಾರೆ ಅದು ಕೋಆಪರೇಟಿವ್ ಆಕ್ಟ್ನಲ್ಲಿ ಫುಲ್ ಪವರ್ ಹೋಗಿದೆ. ಇದನ್ನ ಸೊಸೈಟಿ ಎಲೆಕ್ಷನ್ ಗಳನ್ನ ತಕ್ಷಣ ಬಂದಿರತಕ್ಕಂಥ ಎಲೆಕ್ಷನ್ ನ ಮುಂದೂಡಬೇಕು, ಇಲ್ಲ ಅಂದ್ರೆ ನಮ್ಗೆ ಆ ಸರ್ಕಾರದ ಆದೇಶದ ಮೇಲೆ ಸಾಲ ಮನ್ನಾ ಮಾಡ್ತೀವಿ ಅಂತ ಏನ್ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದಾರ ಅದರ ಆಧಾರದ ಮೇಲೆ ನಾವು ಸುಸ್ತಿದಾರಲ್ಲ ಅಂತ ಡಿಕ್ಲೇರ್ ಮಾಡಿ ನಮ್ಗೆ ಮತದಾನದ ಹಕ್ಕನ್ನು ಕೊಡಬೇಕು. ಇಲ್ಲ ಅಂದ್ರೆ ನಾವು ಸದಸ್ಯರಾಗಿ ಎಲೆಕ್ಟೆಡ್ ಎಲೆಕ್ಷನ್ ನಿಂತ್ಕೊಳ್ಳೋಕು ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಪತ್ರಿಕಾ ಮಾಧ್ಯಮ ನಾವು ಕರೆದಿರುವಂತಹದ್ದು. ಗೋಷ್ಠಿಯಲ್ಲಿ ರಾಮಕೃಷ್ಣ, ವೆಂಕಟಪ್ಪ, ಸಿಎಂ ಮಹಾದೇವು ಇದ್ದರು. ಜಯ ಕರ್ನಾಟಕ ಸಂಘಟನೆ ಹಾಗೂ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದ ಅಂಗವಾಗಿ ಮಳವಳ್ಳಿಯ ಶಾಂತಿ ಕಾಲೇಜಿನ ಮುಂಭಾಗದ ಮೈದಾನದಲ್ಲಿ 2ನೇ ವರ್ಷದ ರಾಗಿ ಮುದ್ದೆ ನಾಟಿ ಕೋಳಿ ಊಟದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು ದೊರಕೊಂಡಿತನಗೆ ಬಂದು. ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು ದೊರಕೊಂಡಿತನಗೆ ಬಂದು. ವಿಕಸನ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ಹಾಗೂ ವಿಶ್ವ ಯುವಕ ಕೇಂದ್ರ ನವದೆಹಲಿ ಇವರ ವತಿಯಿಂದ ಆಯೋಜಿಸಿದ್ದ ಸುಸ್ಥಿರ ಅಭಿವೃದ್ಧಿಗಾಗಿ ನಾವು ನೀವು 2 ದಿನದ ವಿಚಾರ ಸಂಕಿರಣದ ಮುಕ್ತಾಯ ಸಮಾರಂಭವು ನಗರದ ಕರ್ನಾಟಕ ಸಂಘದಲ್ಲಿ ನಡೆಯಿತು. ವಿಕಸನ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಚಂದ್ರ ಗುರು ಮಾತನಾಡಿದರು. ಇಂಡಿವಿಜುವಲ್ ಓನರ್ಶಿಪ್ ಇಲ್ಲ, ಎಲ್ಲ ಒಟ್ಟೊಟ್ಟಿಗೆ ದೊಡ್ಡ ದೊಡ್ಡ ಫಾರ್ಮ್ಗಳು, ದೊಡ್ಡ ದೊಡ್ಡ ಯಂತ್ರಗಳು, ದೊಡ್ಡ ಕೃಷಿ. ಅಲ್ಲಿ ಮುಖ್ಯವಾಗಿ ಬೆಳೀತಾ ಇದ್ದದ್ದು ಕಬ್ಬು, ಇಡೀ ಕಬ್ಬನ ಬೆಳೆಯೋದು. ಕಬ್ಬನ್ನ ಬೆಳೆದು ಎಲ್ಲಿಗೆ ಕೊಡೋದು? ಸೋವಿಯತ್ ರಷ್ಯಾ ಯೂನಿಯನ್ ಇದ್ದಾಗ, ಮತ್ತೆ ಜರ್ಮನಿ ಇಲ್ಲಿ ಕೊಡೋದು. ಅವ್ರು ಅದಕ್ಕೆ 5% ಪ್ರಪಂಚದಲ್ಲಿ ಎಷ್ಟು ದುಡ್ಡು ಕೊಡ್ತಾರೆ ಸಕ್ಕರೆಗೆ, ನಾವು 50 ರೂಪಾಯಿ ಕೊಟ್ಟರೆ ಅವರು 250 ರೂಪಾಯಿ ಕೊಡ್ತಾ ಇದ್ರಂತೆ. ಅಷ್ಟು ದುಡ್ಡನ್ನು ಅವರು ಕೊಡ್ತಾ ಇದ್ರು. ಎಲ್ಲವನ್ನೂ ಅವರು ರಷ್ಯಾಕ್ಕೆ ಜರ್ಮನಿಗೆ ಕೊಡಬೇಕಾಗಿತ್ತು. ಈಗ ಅಲ್ಲಿ ಏನಂತ ಹೇಳಿದ್ರೆ ಎಲ್ಲ ಟ್ರ್ಯಾಕ್ಟರ್ಗಳು, ತುಂಬ ಜಮೀನು, ತುಂಬ ಟ್ರ್ಯಾಕ್ಟರ್ಗಳು, ದೊಡ್ಡ ದೊಡ್ಡ ಬಂಡವಾಳಗಳು, ತುಂಬ ದೊಡ್ಡ ಉತ್ಪಾದನೆ, ದೊಡ್ಡ ಕೆಮಿಕಲ್ಸು, ಫರ್ಟಿಲೈಸರ್ಸು, ಅವಿಲ್ಲದೆ ಕೃಷಿನೇ ಇಲ್ಲ. ನಮ್ಮೆಲ್ರಿಗೂ ಗೊತ್ತಿದೆ ಗೋರ್ಬಚೇವ್ ಅಂತ ಹೇಳಿ 1990ರಲ್ಲಿ ರಷ್ಯಾ ಕುಸಿತ ಆಗೋಯ್ತು. ಏನದು ರಷ್ಯಾದ ಒಕ್ಕೂಟ ಇತ್ತೋ, ರಷ್ಯಾದ ಒಕ್ಕೂಟಗಳು ಬೇರೆ ಬೇರೆಯಾಗಿ ತುಂಬ ಬೇರೆ ಬೇರೆ ದೇಶಗಳಾಗೋದು ರಾತ್ರೋರಾತ್ರಿ ಆಗೋಯ್ತು. ಅದು ರಾತ್ರೋರಾತ್ರಿ ಆಗೋದಾಗ ಅದ್ರ ಜೊತೆ ಏನು ಇದು ತುಂಬ ಕ್ಲೋಸ್ ಆಗಿ ಸಂಬಂಧ ಇಟ್ಕೊಂಡು ಅಲ್ಲಿಗೆ ಎಲ್ಲವನ್ನೂ ಪೂರೈಸ್ತಾ ಇತ್ತೋ ಕ್ಯೂಬಾ, ಆತಂಕ ಆಗೋಯ್ತು. ಬೆಳಗಾಗೋಷ್ಟರಲ್ಲಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋಂಗೆ ಆಗೋಯ್ತು ಅಲ್ಲಿಗೆ. ಈ ವೇಳೆ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ KN ರವಿ, ಮಂಜುನಾಥ್, ಮಹೇಶ್ ಚಂದ್ರ ಗುರು ಸೇರಿದಂತೆ ಇತರರಿದ್ದರು. ಇಂದಿನ ಹವಾಮಾನ ವರದಿ: ಗರಿಷ್ಠ ಉಷ್ಣಾಂಶ 28 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್. KRS ಅಣೆಕಟ್ಟೆಯ ನೀರಿನ ಮಟ್ಟ:
ಒಳಹರಿವು 8135 ಕ್ಯೂಸೆಕ್ಸ್, ಹೊರಹರಿವು 5009 ಕ್ಯೂಸೆಕ್ಸ್, ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ನೀರಿನ ಮಟ್ಟ 122.89 ಅಡಿಗಳು.